ಇತ್ತೀಚೆಗಷ್ಟೇ ಓಟಿಟಿಯಲ್ಲಿ ಫ್ಯಾಮಿಲಿ ಪ್ಯಾಕ್ ಸಿನಿಮಾ ರಿಲೀಸ್ ಆಗಿತ್ತು. ಕನ್ನಡದ ಈ ಸಿನಿಮಾವನ್ನ ಓಟಿಟಿಯಲ್ಲಿ ಸಾಕಷ್ಟು ಮಂದಿ ವೀಕ್ಷಿಸಿ ಖುಷಿ ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಿನಿಮಾದ ಕಾಮಿಡಿ ಎಲಿಮೆಂಟ್ಗೆ ಸಾಕಷ್ಟು ಜನ ಮನಸೋತಿದ್ದಾರೆ. ಹೀಗಾಗಿ ಫ್ಯಾಮಿಲಿ ಪ್ಯಾಕ್ ಚಿತ್ರ ನಿರ್ದೇಶಕನಿಗೆ ಟಾಲಿವುಡ್ನಿಂದ ಕೂಡ ಮೆಗಾ ಆಫರ್ ಬಂದಿದೆಯಂತೆ. ಹೌದು, ಫ್ಯಾಮಿಲಿ ಪ್ಯಾಕ್ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ PRK ಬ್ಯಾನರ್ನಿಂದ ಮೂಡಿ ಬಂದಂತಹ ಸಿನಿಮಾ. ಹೀಗಾಗಿ ಸಾಕಷ್ಟು ನಿರೀಕ್ಷೆ ಈ ಸಿನಿಮಾದ ಮೇಲಿತ್ತು. ಹೀಗಾಗಿ ನಿರ್ದೇಶಕರು ಕೂಡ ಈ ಸಿನಿಮಾದ ಮೇಲೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ನಿರ್ದೇಶಕ ಅರ್ಜುನ್ ಕುಮಾರ್ಗೆ ಇದೀಗ ಈ ಸಿನಿಮಾದಿಂದಾಗಿ ಬೇರೆ ಕಡೆಯಿಂದಲೂ ಕೂಡ ಅವಕಾಶಗಳು ಒಲಿದು ಬರ್ತಾ ಇದೆ. ಈ ಬಗ್ಗೆ ಸ್ವತಃ ನಿರ್ದೇಶಕ ಅರ್ಜುನ್ ಅವರು, 2 ನಿರ್ಮಾಣ ಸಂಸ್ಥೆಗಳು ನಮಗೆ ಸಿನಿಮಾ ಮಾಡುವಂತೆ ಕೇಳಿದೆ, ಆದರೆ ಸದ್ಯಕ್ಕೆ ಯಾವುದು ಅಂತಿಮವಾಗಿಲ್ಲ. ಈಗಲೇ ಅದೆಲ್ಲವನ್ನೂ ನಾನು ರಿವೀಲ್ ಮಾಡೋದಿಲ್ಲ. ಸದ್ಯ PRK ಸಂಸ್ಥೆ ವತಿಯಿಂದ ನಿರ್ಮಾಣವಾಗಿರುವ ಫ್ಯಾಮಿಲಿ ಪ್ಯಾಕ್ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ, ಅದೇ ಖುಷಿಯ ವಿಚಾರ ಅಂತ ಹೇಳ್ತಿದ್ದಾರೆ. ಫ್ಯಾಮಿಲಿ ಪ್ಯಾಕ್ ಸಿನಿಮಾದ ಬಗ್ಗೆ ಅವರು ಮಾತನಾಡಿ, ಸಿನಿಮಾದ ಶೀರ್ಷಿಕೆ ನೋಡಿ ಇದೊಂದು ಡಬಲ್ ಮೀನಿಂಗ್ ಸಿನಿಮಾ ಅಂದುಕೊಂಡವರೇ ಜಾಸ್ತಿ, ಆದರೆ ಇದೊಂದು ಪಕ್ಕಾ ಕೌಟುಂಬಿಕ ಚಿತ್ರ. PRK ಸಿನಿಮಾ ಸಂಸ್ಥೆ, ವಜ್ರೇಶ್ವರಿ ಸಂಸ್ಥೆ ಹಾಕಿಕೊಟ್ಟ ದಾರಿಯಲ್ಲಿಯೇ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಹೀಗಾಗಿ ಫ್ಯಾಮಿಲಿ ಪ್ಯಾಕ್ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರೋದ್ರಿಂದ ನಿರ್ದೇಶಕರು ಫುಲ್ ಖುಷಿಯಾಗಿದ್ದಾರೆ. ಈ ಚಿತ್ರದಲ್ಲಿ ಲಿಖಿತ್ ಶೆಟ್ಟಿ, ಅಮೃತಾ ಅಯ್ಯಂಗಾರ್ ನಾಯಕಿಯಾಗಿ ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ರಂಗಾಯಣ ರಘು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದು ಬಹು ತಾರಾಗಣ ಸಿನಿಮಾದಲ್ಲಿದೆ. ಸದ್ಯ ಈ ಸಿನಿಮಾಗೆ OTTಯಲ್ಲಿ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದ್ದು ಇದರಿಂದ ನಿರ್ದೇಶಕರಿಗೂ ದೊಡ್ಡ ಅವಕಾಶಗಳು ಒಲಿದು ಬರ್ತಾ ಇದೆ.